ನಮಸ್ತೆ ಗೆಳೆಯರೆ. ಈ ಲೋಕಸಭಾ ಚುನಾವಣೆಯ ಕೊನೆಯ ಕಂತಿನ ಲೈವ್ ಇದು. ಅನುಸಂಧಾನವೋ ಎಂಬಂತೆ ಉತ್ತಮ ಪ್ರಜಾಕೀಯ ಪಕ್ಷದ ಅಧ್ಯಕ್ಷರೇ ನಮ್ಮ ಜೊತೆ ಇದ್ದಾರೆ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇರುವಂತಹ ಒಂದು ಮಿಲನ. ಬೆಂಗಳೂರು ಉತ್ತರದ ಅಭ್ಯರ್ಥಿ ಸಂತೋಷ್ ಎಂ ಅಂತ ಉತ್ತಮ ಪ್ರಜಾಕೀಯ ಪಕ್ಷದ ಬೆಂಗಳೂರು ಉತ್ತರದ ಅಭ್ಯರ್ಥಿ ಸಂತೋಷ್ ಎಂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಮ್ಮ ಮುಂದೆ ಬಂದಿದ್ದಾರೆ. ಮತ್ತೆ ಸರ್ ಜೊತೆ ನಮಸ್ತೆ. ಅಹೋರಾತ್ರ ನಟೇಶ ಪೋಲೆಪಲ್ಲಿ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಯಾಗಿದ್ದಾರೆ ಇದ್ದಾನೆ. ನೀವು ಇವಾಗ ಓಹೋ ಶಾಂತರಾಜು, ಪ್ರಜಾಕೀಯ ಬಲರಾಮ್ ಎಲ್ಲ ಬರ್ತಾ ಇದ್ರಿ, ವೆಲ್ಕಮ್ ಪ್ಲೀಸ್. ಪುರುಷೋತ್ತಮ ಉಪ್ಪಿ ಈಸ್ ವಾಚಿಂಗ್. ಈ ಲೈವ್ನ ಮುಖ್ಯ ಉದ್ದೇಶವೇ ನಿಮ್ಮ ಕೆಲವಾರು ಕೊನೆಯ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಅಂತ. ನಿಮ್ಮ ಮತ ನಿಮ್ಮ ಹಕ್ಕು, ಸತ್ಯದ ಹಾದಿಯಲ್ಲಿ ಸಾಗುತ್ತಿರುವ ಪ್ರಜಾಕೀಯ ವಿಚಾರಗಳಿಗಿರಲಿ, ಜೈ ಪ್ರಜಾಕೀಯ ಅಂತ. ಅದು ನಿಮ್ಮ ಆಶೀರ್ವಾದ ಸದಾ ನಮ್ಮ ಲೈವಲ್ಲಿ ಸಿಗ್ತಾ ಇದೆ ಗೆಳೆಯರೆ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಹೆಚ್ಚು ಆಸ್ಪದ ಕೊಡೋಣ. ನೀವೆಲ್ಲ ನಮ್ಮ ಎಲ್ಲ ಲೈವ್ಗಳನ್ನು ಸ್ವಾಗತಿಸ್ತಾ ಇದ್ದೀರಿ. ಇವತ್ತು ಸರ್ ನಿಮಗೆ ಫೈನಲ್ ಅಥಾರಿಟಿಯಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಅಥವಾ ನೀವು ಫೈನಲ್ ಅಥಾರಿಟಿ ಅಂದರೆ ನಮ್ಮ ಫೈನಲ್ ಅಥಾರಿಟಿನೇ ಪ್ರಜೆಗಳು ಅಂತ ಅವ್ರು ಹೇಳೋದು ಅದು ನಿಜ. ನಾವು ಅದನ್ನು ನಂಬೇ ಬಂದಿರೋದು. ನಮ್ಮ ಹೈಕಮಾಂಡೇ ಪ್ರಜೆಗಳು. ಆದರೆ ಫೈನಲ್ ಅಥಾರಿಟಿ ಅಂತ ಯಾಕೆ ಬಳಸಿದೆ ಅಂದರೆ ಅವರು ಆ ಸ್ಪ್ರೌಟ್ ಆ ಬೀಜ ಮೊಳಕೆ ಬಂದಿರೋಂಥ ಭೂಮಿ ಅದು ಫಲ ನೋಡಿ ಬೇಕಾದರೆ ಕೇಳಿ. ಹಾಂ ಹಲೋ ಸರ್, ಆಲ್ ದ ಬೆಸ್ಟ್ ಸರ್, ಉಪ್ಪಿ ಸರ್. ನೋಡಿ ನಾವು ಒಂದು ಸುಮಾರು ಏನೋ 27 ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿಕೊಂಡು ಎಲ್ಲ ಪ್ರೆಸ್ಸಲ್ಲೂ ಕೂಡ ನಮ್ಮ ವಿಚಾರಗಳನ್ನ ತಿಳಿಸ್ಕೊಂಡು ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪ್ರಜಾ ಕಾರ್ಮಿಕರನ್ನ, ಪ್ರಜಾ ನಾಯಕರುಗಳನ್ನ, ಆಮೇಲೆ ಪ್ರಜಾಕೀಯ ಅನ್ಸಂತಾರೆ ಅಂದರೆ ಈ ಪ್ರಜಾಕೀಯ ಬರಬೇಕು, ರಾಜಕೀಯ ಇರಬಾರ್ದು ಅಂತ ಹೇಳುವಂಥ ತುಂಬ ಜನ ಯುವಕರು, ತುಂಬ ಜನರ ಹತ್ರ ಫೋಟೋಸ್ಗಳು ತೆಗೆಸ್ಕೊಂಡು ಮಾತಾಡಿ ಎಲ್ಲ ಬಂದಿದ್ದೀವಿ. ತುಂಬ ಒಳ್ಳೆಯ ಎನ್ಕರೇಜ್ಮೆಂಟ್ ಸಿಕ್ಕಿದೆ ಎಲ್ಲ ಕಡೆ, ತುಂಬ ಖುಷಿ ಆಗ್ತಾ ಇದೆ. ಏನಂದರೆ ನೋಡಿ, ಅದೇ ಭಾಳ ಆಶ್ಚರ್ಯ ಅಂದರೆ ನಾವೊಂದು ಸಣ್ಣದಾಗಿದೊಂದು ವಿಚಾರ ಇಟ್ಕೊಂಡು ಈ ಥರ ಮಾಡೋಣ ಅಂತ ಹೊರಟಿದ್ದು ಈಗ ಒಂದೊಂದು ಊರುಗಳಲ್ಲೂ ಕೂಡ ಹಲವಾರು ಸೋಷಿಯಲ್ ಮೀಡಿಯಾ ಪೇಜಸ್ಗಳು, ಏನೋ ವಾಟ್ಸಪ್ಗಳು ಮಾಡಿಕೊಂಡು ಅವರವರೇ ವಿಚಾರಗಳು ತಲುಪಿಸ್ಕೊಂಡು ನಮ್ಗೆ ಎಷ್ಟು ರೀಚ್ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಸಿಕ್ಕೇಳ್ತಾರೆ. ಮೊನ್ನೆ ಒಬ್ಬರು ಏನೋ ಕಲ್ಬುರ್ಗಿಲಿ ಒಬ್ಬರು ಸಿಕ್ಕಿದ್ರು, ಅವರು ಏನಂದರೆ ಸರ್ ನಾವೊಂದು 60 ಜನ ಇರೋ ಒಂದು ಪೇಜ್ ಮಾಡಿದ್ವಿ, ಈಗ 6,000 ಜನ ಆಗಿದ್ದಾರೆ ಅಂದರು. ತುಂಬ ಖುಷಿ ಅನ್ನಿಸ್ತು. ಆಮೇಲೆ ರಾಯಚೂರು ಇರ್ಬೋದು, ಏನೋ ಬೀದರ್ ಇರ್ಬೋದು, ಅಂದರೆ ನಮ್ಮ ತುತ್ತ ತುದಿ ಕರ್ನಾಟಕ ಬೀದರಿಂದ ಹಿಡಿದು ಎಲ್ಲ ಕಡೆಗೂ ಓಡಾಡಿ ಬಂದಾಗ ತುಂಬ ಜನರ ಒಳ್ಳೆ ಅಭಿಪ್ರಾಯಗಳು, ಒಳ್ಳೆ ಏನು ಸಪೋರ್ಟ್ ವ್ಯಕ್ತ ಆಯಿತು. ಈಗೇನೋ ಆಲ್ ದ ಬೆಸ್ಟ್ ಆ್ಯಂಡ್ ಏನೋ ಈಸ್ ವಾಚಿಂಗ್. ನೆಕ್ಸ್ಟು ನೆಕ್ಸ್ಟು ನಮ್ಮ ಮತ ಪ್ರಜಾಕೀಯ, ಥ್ಯಾಂಕ್ ಯು ರಘು ಪ್ರಜಾಕೀಯ ಈಸ್ ವಾಚಿಂಗ್. ನೋಡಿ ಹೆಸರುಗಳೇ ಪ್ರಜಾಕೀಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀರ. ಆಲ್ ದ ಬೆಸ್ಟ್ ಸರ್, ವಿ ವೋಟ್ ಫಾರ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರದೀಪ್ ರೆಡ್ಡಿ ಪ್ರಜಾಕೀಯ, ಆಲ್ ದ ಬೆಸ್ಟ್. ವಿಶ್ವ ಹಾಯ್ ಸರ್, ಎಲ್ಲ ತುಂಬ ಜನ. ಕೋಮಲಾ ದೇವಿ, ಹಲೋ ಬಾಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಆಮೇಲೆ ರವಿ ಪ್ರಜಾಕೀಯ ಈಸ್ ವಾಚಿಂಗ್, ಹಾಯ್ ರವಿ ಅವರೇ, ಹಾಯ್. ಪುರುಷೋತ್ತಮ ಉಪ್ಪಿ, ಇನ್ನು 5 ಇಯರ್ಸ್, ಹಾಯ್ ಸರ್. ರಿಯಲ್ ಪ್ರಜಾಕೀಯ ನಿರಂಜನ್, ನೋಡ್ರಿ ಸಂತೋಷ ಅವರೇ ನೀವು ಓದಿ ಬದಲಾವಣೆ ಪ್ರಜಾಕೀಯ ಅಂತ ಹೇಳ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್, ಐ ಸಪೋರ್ಟ್ ಪ್ರಜಾಕೀಯ ಅಂತ ಹೇಳ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಮತ್ತು ದೀಪು ವಾಚಿಂಗ್, ಮತ್ತು ಪಕ್ಕ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ, ಅದು ನೀವು ಹೇಳಬೇಕು, ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ನೀವು ಹೇಳಬೇಕು. ಬಳ್ಳಾರಿ ಯಾಕೆ ಕ್ಯಾಂಡಿಡೇಟ್ ಇಲ್ಲ, ದಯವಿಟ್ಟು ನಿಮ್ಮ ಸ್ನೇಹಿತರ ಬಳ್ಳಾರಿಯಲ್ಲಿ ಇದ್ದರೆ ತುಂಬ ಜನ ಹೇಳಿ, ಇನ್ನು ಮುಂದೆ ತುಂಬ ಜನ ಬರ್ತಾರೆ ಅನ್ಸುತ್ತೆ. ಇದನ್ನು ನೋಡ್ಕೊಂಡಿದ್ದು ಮೊದಲ ಹೆಜ್ಜೆ ನಮ್ಮದು. ಸಾಕಷ್ಟು ನಿಮ್ಮ ಥರ ಯುವಕರು ಏನೋ ತುಂಬ ಏನೋ ಆಶಾವಾದಿಗಳು ಬರಬೇಕು ಇದಕ್ಕೆ. ಇದು ನಿಮಗೋಸ್ಕರ ಮಾಡಿರೋ ಪ್ಲಾಟ್ಫಾರ್ಮ್ ಇದು. ಬೆಸ್ಟ್ ಪಾರ್ಟಿ ಆ್ಯಂಡ್ ಗುಡ್ ಪ್ರಜಾಕೀಯ. ದೇವೇಗೌಡ ದೊಡ್ಡಯ್ಯ ಅವರು, ದೊಡ್ಡಯ್ಯ ಅವರು, ಥ್ಯಾಂಕ್ ಯು ದೊಡ್ಡಯ್ಯ ಅವರೇ.
ಉಪ್ಪಿ ಸೇಡಂ ಶೇಖರ್ ಸೇಡಂ ವಾಚ್ ಮಾಡ್ತಾ ಇದ್ದಾರೆ. I have almost watched all 27 videos of your press meet. Thank you. Melvin Roshan ಅಂತ ಹೇಳಿ ತುಂಬಾ ಥ್ಯಾಂಕ್ ಯು. ನೀವೆಲ್ಲ ಎಲ್ಲ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಇವಾಗ ಟ್ರಾನ್ಸ್ಪರೆನ್ಸಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದನ್ನ ಹೇಳಿ ಸರ್ ಇವಾಗ ಆ ಟ್ರಾನ್ಸ್ಪರೆನ್ಸಿ. ಹೌದು, ಟ್ರಾನ್ಸ್ಪರೆನ್ಸಿ ಬಗ್ಗೆ ಒಳ್ಳೆ ನಡೆಯುವ ಕೆಳಗೆ ನಾವು ಸಾಧ್ಯವಾದಷ್ಟು ಮಾಡುತ್ತೇವೆ. ಜ್ಞಾನದ ಮೊಳಕೆ ಸರ್, ಇದು ಅಪರೂಪವಾದ ಜ್ಞಾನದ ಮೊಳಕೆ, ಎಲ್ಲರಲ್ಲಿರೋ ಜ್ಞಾನದ ಮೊಳಕೆ, ಎಲ್ರಿಗೂ ಬೇಕಾಗಿದ್ದಿದ್ದು. ಸೊ ಅದಕ್ಕೆ ನೀವೆಲ್ಲ ಅಷ್ಟು ಬೇಗ ಕನೆಕ್ಟ್ ಆಗ್ತಿದ್ದೀರಾ. ಏನಂದರೆ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ನೀವು ರಾಜರು ಅಂತ ಏನೋ ತುಂಬ ಜನ ಹೇಳೋದು ಮರೆತೋಗಿ ಅವರವ್ರು ರಾಜರಾಗಿ ಹೊರಟಿದ್ರು. ಈಗ ಏನೋ ಜನ ರಾಜರಾಗಿ ಹೊರಟಿದ್ದಾರೆ. ಖಂಡಿತ ಇದೊಂದು ದಾರಿ ಇದು. ಸೊ ಅದಕ್ಕೆ ನಾನು ಎಲ್ಲರೂ ಹೇಳ್ತಾ ಇರ್ತೀನಿ, ನಾವು ಗೆಲ್ತೀವಿ, ನಾವಲ್ಲೋಗಿ ಆ ಸಿಂಹಾಸ ಮೇಲೆ ಕೂತ್ಕೊತೀವಿ ಅಂತ ದಯವಿಟ್ಟು ಮಾತಾಡಬೇಡಿ. ನಮ್ಗೆ ಇಲ್ಲಿ ಕೆಲಸ ಸಿಗುತ್ತಷ್ಟೇ. ಗೆಲ್ಲೋದೇನಿದ್ರು ಪ್ರಜೆಗಳು, ಅವರೇ ರಾಜರು. ಇದೊಂದು ತತ್ವ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವಂತ ಎಲ್ಲರಿಗೆ ಹೇಳ್ತಾ ಇದ್ದೀವಿ. ನಾವು ಟ್ರಾನ್ಸ್ಪರೆನ್ಸಿಗೋಸ್ಕರ ಸಿಮ್ ಆಸನದ ಮೇಲೆ ಕೂತ್ಕೋತಾ ಇದೀವಿ. ಸಿಮ್ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ. ಅದೇ ಆ ಸಿಮ್ ಮೇಲೆ ಕೂತ್ಕೊಂಡು ನಿಮ್ಮೆಲ್ಲರ ಜೊತೆ ಕನೆಕ್ಟ್ ಆಗೋಣ ಅಂತಿದೀವಿ. ಆ ಸಿಮ್ ಬರ್ತಾ ಇದೆ. ಯಾವುದು ತುಂಬಾ ಜನ ಕೇಳ್ತಾ ಇದ್ದೀರಾ. ಒಂದ್ ನಿಮಿಷ, ಕ್ವಶನ್ಸ್ ಗಳೇನಿದೆ. ನಿಜವಾದ ಪ್ರಜಾಪ್ರಭುತ್ವ ಪ್ರಜಾಕೀಯ ಬೆಂಬಲಿಸ್ತೇವೆ. ಎಲ್ಲರೂ ವಿಶ್ ಮಾಡಿದೆ ಆಗಿದೆ ಜಾಸ್ತಿ. ವಿ ಲವ್ ಯು ಸರ್, ವಿ ಲವ್ ಯು ಟು. ಐ ಹ್ಯಾವ್ ಟ್ವೆಂಟಿ 27 ಇದು. ಓಕೆ, ನೋಡಿದ್ದೀರಾ ಸರ್. ಗಾಡ್ ಈಸ್ ಗ್ರೇಟ್, ಐ ಲವ್ ಯುವರ್ ಕಾನ್ಸೆಪ್ಟ್. ಹೌದು ಸರ್, ಖಂಡಿತ. ಸಿರ್ಸಿ ಪ್ರೆಸ್ ಮೀಟ್ ಸೂಪರ್ ಸರ್, ತುಂಬ ಇದೆ. ಎಲ್ಲ ಸಲ ನೋಟಾಗೆ ವೋಟ್ ಆಗ್ತಾ ಇದ್ದೆ, ಈ ಸರಿ ನಾನು ಮತ್ತೆ ಪ್ರಜಾಕೀಯಕ್ಕೆ ವೋಟ್ ಹಾಕ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ನೋಟಾಗ್ ಹಾಕ್ಬೇಡಿ. ಥ್ಯಾಂಕ್ ಯು ಕಿಶೋರ್. ಕಿಶೋರ್ ಅವರೇ, ಏನಂದ್ರೆ ದಯವಿಟ್ಟು ನೋಟಾಗ್ ವೋಟ್ ಹಾಕ್ಬೇಡಿ. ಯಾಕಂದ್ರೆ ನೋಟಾ ಅನ್ನೋದು ನಿರಾಶಾವಾದಿಯ ಇದು. ಅದು ಆಕ್ಚುಲಿ ಏನು ಮಾಡೋಕ್ಕಾಗಲ್ಲಪ್ಪ, ಯಾರು ಸರಿ ಇಲ್ಲ ಅಂತ. ಖಂಡಿತ ಅವಾಗ ಏನಾಗ್ಬೇಕು, ನೀವೇ ಬರ್ಬೇಕು. ಅವಾಗ ನೀವೇ ಬಂದು ಪಾರ್ಟಿಸಿಪೇಟ್ ಮಾಡಿ, ನಾನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳಬೇಕು. ಆಮೇಲೆ ಇನ್ನೊಂದು ವಿಷಯ ನಾವು ಮಾತಾಡ್ತಿದ್ವಿ, ಅದೇ ಏನೋ ಟ್ರಾನ್ಸ್ಪರೆನ್ಸಿ. ಆಮೇಲೆ ಇನ್ನೊಂದು, ಹೇಗೆ ಕನೆಕ್ಟ್ ಆಗೋದು ಅಂತ ಸರ್, ಬನ್ನಿ ಸರ್ ಇಲ್ಲಿ. ಹೇಗೆ ಇದು ಏನೋ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಮೊಬೈಲ್, ನಿಮ್ ಕೈಲಿರೋ ಮೊಬೈಲೇ ನೋಡಿ. ಅದೇ ಅದೇ, ನಿಮ್ ಕೈಲಿರೋ ಮೊಬೈಲೇ ನೋಡಿ. ಇದು ಇವಾಗ ನಮ್ಮ ವಿಷುವಲ್ಸ್ ನಿಮಗೆ ತೋರಿಸ್ತಾ ಇದೆ, ನಮ್ಮ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ. ಈ ಥರ ಇರಬೇಕಾದ್ರೆ ಇದರಲ್ಲಿ ಎಷ್ಟು ಟೆಕ್ನಾಲಜಿ ಇದೆ ಹೇಳಿ, ಎಷ್ಟು ನೆಟ್ವರ್ಕ್ ಇದೆ ಇದರೊಳಗಡೆ ಅಂದರೆ, ನ್ಯಾನೋ ಲೆವೆಲಿಂದ ಮೈಕ್ರೋ ಲೆವೆಲಿಂದ ಚಿಪ್ಗಳಿದ್ದಾವೆ, ಅದಕ್ಕೊಂದಕ್ಕೊಂದು ಕನೆಕ್ಟ್ ಆಗಿದೆ. ಇದೆಲ್ಲರದ ಒಂದು ಪರ್ಫೆಕ್ಷನ್ನು ಒಂದು ಮೊಬೈಲ್ ಕ್ರಿಯೇಟ್ ಮಾಡಿ ನಮ್ಮನ್ನು ನಿಮ್ಮನ್ನು ಮಾತಾಡಿಸ್ತಿದೆ, ಕಮ್ಯುನಿಕೇಟ್ ಮಾಡ್ತಿದೆ. ಒಂದು ಸರ್ಕಾರ ಅಂದರೂ ಅದೇ ಥರ. ಇದರಲ್ಲಿ ಒಂದು ಕಾರ್ಪೊರೇಷನ್ ಲೆವೆಲಿಂದ ಹಿಡಿದು ವಾರ್ಡ್ ಲೆವೆಲಿಂದ ಹಿಡಿದು ಅಲ್ಲಿಂದ ಚೀಫ್ ಇಂಜಿನಿಯರ್ಸು ಇಂಜಿನಿಯರ್ಸಿಂದ ಹಿಡಿದು ಎಲ್ಲರೂ ಕನೆಕ್ಟ್ ಆಗಿ, ಎ ಸಿ ಡಿ ಸಿ ಇಂದ ಹಿಡಿದು ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ಒಂದು ಬ್ಯೂಟಿಫುಲ್ ಸರ್ಕಲಲ್ಲಿ ಬಂದು ಬ್ಯೂಟಿಫುಲ್ ಆಗಿ ಕೋಆರ್ಡಿನೇಷನ್ ವರ್ಕ್ ಮಾಡಿದ್ರೆ ಅದ್ಭುತಗಳಾಗುತ್ತೆ. ಸೊ ಆ ಅದ್ಭುತಗಳು ಮಾಡೋದಕ್ಕೆ ಮುಂಚೆ ಒಂದು ಹೆಜ್ಜೆನೇ ಇದಿಟ್ಟಿರೋದು. ಈಗ ನಾನು ಏನಕ್ಕೆ ನಿಮ್ಮನ್ನು ಕೇಳ್ತೀನಿ ಅಂದರೆ, ಇದೊಂದಕ್ಕೆ ನಿಮ್ಮ ಬೆಂಬಲ ಯಾಕೆ ಬೇಕು ಅಂದರೆ, ಒಂದು ಮೆಸೇಜು ನಮ್ಮ ಜನ ತಲುಪಿಸ್ಬೇಕು. ನಾವು ಬರೀ ಹಣ ಅಬ್ಬರದ ಏನೋ ಪ್ರಚಾರ ಏನೋ ಅದೆಲ್ಲ ಇಲ್ಲದೆ ವಿಚಾರಗಳಿಗೆ ಜನ ಮತ ಹಾಕುವಂಥ ವಿಚಾರವಂತರು ಬುದ್ಧಿವಂತರು ಈ ರಾಜ್ಯದಲ್ಲಿ ಇದ್ದಾರೆ ಅಂತ ನಾವು ಇಡೀ ದೇಶಕ್ಕೆ ತೋರಿಸ್ಬೇಕಾಗಿದೆ. ಇದೊಂದು ಬದಲಾವಣೆ. ಇಲ್ಲಿ ನಾವು ಗೆಲುವು ಸೋಲು ಸೆಕೆಂಡ್ರಿ. ಇಲ್ಲಿ ನಿಮ್ಮ ಈ ಒಂದು ಪ್ರೋತ್ಸಾಹ ಇದೆಯಲ್ಲ, ಇದೊಂದು ನಮಗೆ ನಾವು ಒಟ್ಟು ಹಾಕ್ಕೊಳ್ತೀವಿ ಅನ್ನೋದು ಒಂದು ಜನಕ್ಕೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಬೇಕಾಗಿದೆ. ಖಂಡಿತ ಇರೋ ರಾಜಕೀಯ ಪಾರ್ಟಿಗಳೆಲ್ಲ ಬದಲಾಗ್ತಾರೆ, ವಿಚಾರಗಳಿಟ್ಕೊಂಡು ನಿಮ್ಮ ಮುಂದೆ ಬರ್ತಾರೆ, ನಿಮ್ಗೆ ಯಾವ ರೀತಿ ನಾವು ವರದಿ ಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಆ ರೀತಿ ನಾವು ಗೆಲ್ತಾ ಹೋಗ್ಬೇಕು ಇವಾಗ. ಅದಕ್ಕೋಸ್ಕರ ಇದನ್ನು ಮಾಡಿರೋದು ನಾವು. ಯಾಕಂದ್ರೆ ಇಷ್ಟು ದಿನ ನಾವು ನೀವು ಮಾಡ್ತೀರಾ ಅಂತ ಹೋರಾಟ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಜಗಳ ಆಡಿಕೊಂಡು ಅವ್ರಿಗೆ ಬೈಕೊಂಡು ಅದು ಮಾಡೋ ಬದಲು ನೀವು ಮಾಡಿ ಇಲ್ಲ ನಾವೇ ಮಾಡ್ತೀವಿ ಅನ್ನೋದು ಅತ್ಯುತ್ತಮವಾದ ಮಾರ್ಗ ಅದು. ಸೊ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಇದೊಂದು ಮೆಸೇಜ್ ನೀವು ತಲುಪಿಸ್ಬೇಕಾಗಿದೆ ಆಟೋ ವೋಟ್ ಹಾಕೋದ್ರ ಮೂಲಕ. ಏನು ವಿಚಾರಗಳಿಗೆ ಮತ ಕೊಡ್ತೀವಿ ನಾವು, ಹೆಸರಿರಬೇಕು ಅಂತಲ್ಲ. ಯಾರೋ ಒಬ್ಬ ಯಂಗ್ಸ್ಟರ್ಸ್ಗಳು ಬಂದು ಈ ಥರ ಕೆಲಸ ನಾವು ಮಾಡ್ತೀವಿ ಅಂದರೆ ಅದನ್ನು ನೋಡಿ ಅದನ್ನು 10 ಜನಕ್ಕೆ ನಾವೇ ಪ್ರಚಾರ ಮಾಡಿ ಅದು ಹೆಚ್ಚೆಚ್ಚು ಏನೋ ಜಾಸ್ತಿ ಮತಗಳ ಕನ್ವರ್ಟ್ ಆಗತ್ತರ ನೀವು ಮಾಡಿದ್ರೆ ಒಂದು ದೊಡ್ಡ ಮೆಸೇಜ್ ಆಗುತ್ತೆ. ಬೇರೆ ಎಲ್ಲ ರಾಜಕೀಯ ಪಾರ್ಟಿಗಳು, ನ್ಯಾಷನಲ್ ಲೆವೆಲ್ ರಾಜಕೀಯ ಪಾರ್ಟಿಗಳು ತಿರುಗಿ ನೋಡ್ತಾರೆ. ಮುಂಬೈಯಿಂದ ಯಾರೋ ಕೇಳ್ತಾ ಇರೋ ನೋಡಿ ಸರ್. ಏನಂತ? ಐ ಆಮ್ ಫ್ರಮ್ ಮುಂಬೈ, ಟೆಲ್ಲಿಂಗ್ ಮೈ ಫ್ರೆಂಡ್ಸ್ ಇನ್ ಕರ್ನಾಟಕ ಟು ವೋಟ್. ಇದಕ್ಕಿಂತ ಬೇಕಾ ಸರ್? ಸುನೀಲ್ ಶೆಟ್ಟಿ ಅವರು, ಥ್ಯಾಂಕ್ ಯು ಸರ್. ಆಕ್ಚುಲಿ ನೋಡಿ, ನಿಮ್ಮ ಮುಂಬೈ ಅವ್ರಿಗೂ ತಲುಪಿ ನೀವು ಕರ್ನಾಟಕದಲ್ಲಿರೋರಿಗೆ ಕೆಲವ್ರಿಗೆ ವೋಟ್ ಆಗ ಕೇಳ್ತೀನಿ. ಯು ಪಿ ಪಿಗೆ ಆಟೋಗೆ ಅಂತ ಇದ್ದೀರಾ.
ತುಂಬ ಥ್ಯಾಂಕ್ಸ್ ಸರ್. ಆ್ಯಕ್ಚುಲಿ ನೋಡಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸರ್ ತುಂಬ ಜನ ಏನೋ ನಿಜವಾಗ್ಲೂ ಕಾರ್ಯಕರ್ತರು ಇಲ್ದಿರೋ ಒಂದು ಪಕ್ಷ, ಜನಗಳೇ ಏನೋ ಇದನ್ನು ಹೆಚ್ಚೆಚ್ಚಿಗೆ ತೊಗೊಂಡೋಗ್ತಿರೋ ಒಂದು ಪಕ್ಷ ಸರ್ ಇದು. ಇದು ಪ್ರಪಂಚದಲ್ಲೇ ಒಂದು ದಾಖಲೆ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ, ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ ಈ ಥರ ಒಂದು ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಇಲ್ಲಿ ನಾವು ಗೆದ್ದು ನಾಳೆ ಹೋಗಿ ಡೆಲ್ಲಿಲಿ ಕೂತ್ಕೊಂತೀವಿ ಅನ್ನೋ ಇದರಲ್ಲಿ ಹೇಳ್ತಾ ಇಲ್ಲ ನಾನು, ಬಟ್ ಈ ಒಂದು ಪ್ರಯತ್ನಕ್ಕೆ ಒಂದು ಬೆಂಬಲ ಕೊಡೋದ್ರ ಮೂಲಕ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡ್ತೀರ ನೀವು ಇಡೀ ಇಂಡಿಯಾಗೆ, ಅದು ಕರ್ನಾಟಕ ಜನ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಆಮೇಲೆ ಇನ್ನೊಬ್ರು ಕಿರಣ್ ಅಂತೇಳಿ, ಐ ವಿಲ್ ಪಾರ್ಕ್ ಮೈ ಆಟೋ ನಿಯರ್ ಪೋಲಿಂಗ್ ಬೂತ್ ಅಂತ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಿರಣ್ ಸರ್. ಅಂದ್ರೆ ನಮ್ಗೆ ನಮಗೋಸ್ಕರ ಈ ಆಟೋದು ಇಡೀ ಬೆಂಗಳೂರು ಕರ್ನಾಟಕ ಎಲ್ಲ ಸುತ್ತ ಇದ್ರು ನಮ್ಗೆ ಅದೇ ಪ್ರಚಾರ. ಆಟೋದಲ್ಲಿರೋರು ಎಷ್ಟೋ ಜನ ನಿಜವಾಗ ಆಟೋ ಡ್ರೈವರ್ಸ್ ಇರ್ಬೋದು, ಒಂದು ಸಣ್ಣ ಸಣ್ಣ ಹಣ್ಣಿನ ವ್ಯಾಪಾರಿಗಳಿರ್ಬೋದು, ಅವರೇ ಪಾಂಪ್ಲೆಟ್ ಇಸ್ಕೊಂಡು ನೀವು ಕೊಡಿಯಮ್ಮ ಇಲ್ಲಿ ನೀವು ಲೇಡೀಸ್ ಇಲ್ಲಿ ಬರ್ತಾ ಇದ್ದೀರಾ, ನಾವು ಮಾಡ್ತೀವಿ ಇದನ್ನು 10 ಜನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಏನು ಪ್ರಜೆಗಳಿಂದ ಬರ್ತಾ ಇರೋದು ಇದು. ಇನ್ನು ಸ್ವಲ್ಪ ಮುಂದಕ್ಕೆ ಮೇಲೆ ಒಂದು ನಿಮಿಷ. ಹಾಂ, ಜೈ, ಐ ಲವ್ ಯು, ಥ್ಯಾಂಕ್ ಯು, ಐ ಲವ್ ಯು. ನಾನು ನಿಮ್ಮ ಜೊತೆ ಮಾತಾಡಬೇಕು, ದಯವಿಟ್ಟು ಕ್ವಶನ್ ಕೇಳಿ, ಏನು ಕ್ವಶನ್ ಇದ್ದರೂ ಕೇಳಿ, ಏನಾರ ನಿಮಗೆ ಡೌಟ್ಗಳಿದ್ದರೆ ಕೇಳಿ. ಖಂಡಿತ ಬದಲಾವಣೆ ಖಂಡಿತ ಬೇಕು, ಬದಲಾವಣೆ ಜಗದ ನಿಯಮ, ಖಂಡಿತ ಸರ್, ಖಂಡಿತ ನೀವೇ ಬದಲು ಮಾಡ್ಬೇಕು ಸರ್ ಇಲ್ಲಿ. ಅದಕ್ಕೆ ನಿಮಗೆ ಆಪ್ಷನ್ ಕೊಟ್ಬಿಟ್ಟಿದ್ದೀವಿ ನಾವು. ಅವರ್ ಕಾಲೇಜ್ ಪ್ರೆಸಿಡೆಂಟ್ ಐ ಫುಲ್ ಸಪೋರ್ಟ್, ಪಿ ಎಸ್ ಕಾಲೇಜ್ ಫುಲ್ ಸಪೋರ್ಟ್, ಯು ಸಪೋರ್ಟ್. ಥ್ಯಾಂಕ್ ಯು ಚಂದನ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಮಾಧ್ಯಮಗಳು ಮನಸ್ಸು ಮಾಡಿದ್ರೆ ದೇಶ ಬದಲಾಗೋಕೆ ತುಂಬಾ ಟೈಮ್ ಬೇಡ ನೋಡಿ. ಅದೇ ಹೇಳಿದ್ ಇವಾಗ ನೀವೇ ಮಾಧ್ಯಮ ನಮಗೆ. ಏನಂದ್ರೆ ಪ್ರಜೆಗಳು ಪ್ರಭುಗಳಾಗಬೇಕಂದ್ರೆ ಪ್ರಜಾ ಮಾಧ್ಯಮ, ಅವರಿಂದನೇ ಸಾಧ್ಯ ಇದು. ನಾವು ತುಂಬಾ ನಂಬಿರೋದೇ ಅದನ್ನ, ಪ್ರಜೆಗಳು ಮನಸ್ಸು ಮಾಡಿ ಈ ತರನೇ ನಮಗ್ ಬೇಕು ಅಂತ ಒಂದು ಮೆಸೇಜ್ ಅರ ಕಳಿಸ್ಬೇಕು ನೀವು. ಏನಂದ್ರೆ ನಮಗೆ ನಿಮ್ಮ ಅದ್ಧೂರಿಯ ಪ್ರಚಾರ ಬೇಡ, ನೀವು ಏನ್ ಮಾಡ್ತೀರಾ ಹೇಳಿ ನಮಗೆ, ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಹೇಗೆ ವರದಿ ಒಪ್ಪಿಸ್ತೀರಾ ನೀವು, ನಮ್ಮ ದುಡ್ಡಿಗೆ ಅಕೌಂಟಬಲ್ ಹೆಂಗೆ ಆಗ್ತೀರಾ ನೀವು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಟ್ರೆ ಅಂದರೆ ನಿಮ್ಮ ಮುಂದೆ ಎಲ್ಲರೂ ಸರೆಂಡರ್ ಆಗ್ಬಿಡ್ತಾರೆ. ಪ್ರತಿಯೊಬ್ಬರೂ ಬಂದು ನಿಮ್ಗೆ ನಾನು ಈ ಥರ ಕೊಡ್ತೀನಿ ಲೆಕ್ಕ, ನಾನು ಈ ಥರ ಕೊಡ್ತೀನಿ ಅಂತ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಜವಾದ ನೀವು ರಾಜರಾಗ್ತೀರ ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರುತ್ತೆ. ಒಂದು ನಿಮಿಷ ಇರಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಏನು ಬನ್ನಿ, ಇಲ್ಲ ಕ್ವಶನ್ಸ್ ಕೇಳ್ತೀನಿ ನಿಮಗೆ. ಮತ್ತೆ ಹೇಳಿ ಸರ್, ನೀವು ಅದನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾರ್ಪೊರೇಟ್ ಸಿಸ್ಟಮ್ ಬರಬೇಕು. ಅವರು ಪಾಪ ಚಿದಾನಂದ ಚಿತ್ರದುರ್ಗ ಪ್ರಜಾಕೀಯ ಕೇಳಿದ್ದಾರೆ, ಅದು ಬರಬೇಕು ಅಂತ ನಿಮ್ಮನ್ನ ಕೇಳ್ತಾ ಇದಾರೆ. ಪ್ರಜೆಗಳಾಗಿ ನಿಮ್ಮ ನಮಗೆಲ್ಲ ಆಜ್ಞೆ ಮಾಡ್ತಾ ಇದಾರೆ ಅವರು. ಆ ಒಂದು ಕಾರ್ಪೊರೇಟ್ ಡಿಸಿಪ್ಲಿನ್ ಸ್ಟ್ರಕ್ಚರ್ ಹೇಗಿರುತ್ತೋ, ಟೀಮ್ ಮೆಂಬರ್ ಒಬ್ರು ಮ್ಯಾನೇಜರ್ ರಿಪೋರ್ಟ್ ಮಾಡೋದು, ಮ್ಯಾನೇಜರು ಸೀನಿಯರ್ ಮ್ಯಾನೇಜರ್ಗೆ, ಸೀನಿಯರ್ ಮ್ಯಾನೇಜರ್ ಡೈರೆಕ್ಟರ್ಗೆ, ಈ ರೀತಿ ಸ್ಟ್ರಕ್ಚರ್ ಅನ್ನ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ತರಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೀವಿ. ಅಲ್ಲ, ಅದು ನೀವ್ ಹೇಳಿದ್ರಲ್ಲ, ಇದು ಡಿಸೈನು ಖಂಡಿತ ಯಾಕಲ್ಲಿ ಎಫೆಕ್ಟಿವ್ ಆಗಿರುತ್ತೆ, ಇಲ್ಲಿ ಯಾಕೆ ಎಫೆಕ್ಟಿವ್ ಆಗಿರಲ್ಲ ಅಂದ್ರೆ, ಕಾರಣ ಏನಂದ್ರೆ ನಾವು ಆನ್ಸರಬಲ್ ಯಾರಿಗೂ ಅಲ್ಲ. ಏನಂದ್ರೆ ಇಲ್ಲಿ ನಾವೇನು ತಪ್ಪು ಮಾಡ್ಬಿಡ್ತೀವಿ ಅಂದ್ರೆ, ಇಲ್ಲಿ ಏನೋ ಇಲ್ಲಿ ಬರೋರು ಪ್ರಭುಗಳು, ಇಲ್ಲಿ ಬರುವಂಥವ್ರು ನಾಯಕರು ಅಂತ ಮಾಡಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಒಬ್ಬ ಸಿಇಒ ಇರ್ತಾರೆ ಗೊತ್ತಾ ಕಂಪ್ನಿಲಿ, ಅವ್ರು ಡಿಸಿಷನ್ ತೊಗೊಳ್ತಾರೆ ಇವ್ರು ಕೆಲಸ ಮಾಡೋಕ್ಕೋ ಬೇಡ ಅಂತ, ಕಿತ್ತು ಬಿಸಾಕ್ಬಿಡ್ತಾರೆ. ಆ ಒಂದು ಭಯ ಇರೋದ್ರಿಂದ ನಿಮ್ಮ ಕಂಪ್ನಿಗಳಲ್ಲಿ ಆ ಡಿಸಿಪ್ಲಿನ್ ಇರುತ್ತೆ. ಇಲ್ಲಿ ಆ ಭಯ ನೀವು ಏನೋ ಕ್ರಿಯೇಟ್ ಮಾಡಬೇಕು, ಅದನ್ನೇ ನಾವು ಹೇಳ್ತಾ ಇರೋದು. ನೀವು ಅಧಿಕಾರ ಕೈಲಿ ಇಟ್ಕೊಬೇಕು, ನಾಳೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಕಿತ್ತಾಕ್ತೀವಿ ನಾವು ಅಂತ. ಅದನ್ನ ನಾವು ಇದನ್ನ ನಮ್ಮ ಏನೋ ನಮ್ಮ UPP ಪಾರ್ಟಿಲೇ ತಂದಿದ್ದೀವಿ ಅದನ್ನ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಬೆಂಬಲ ಕೊಟ್ಟಾಗ ಏನಿರುತ್ತೆ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೀವು ಹೇಳಿರ್ತೀರ ಎಲ್ಲರಿಗೂ, ನೀವು ಈ ಸಿಸ್ಟಮ್ ತರಬೇಕು, ನಾವು ಪ್ರಜಾಪ್ರಭುಗಳು, ನಮ್ಮ ದುಡ್ಡಲ್ಲಿರೋದು, ನೀವು ಅದಕ್ಕೆ ಆನ್ಸರಬಲ್ ಆಗ್ಬೇಕು. ನಾಳೆ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಕೆಲಸ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ದೊಡ್ಡ ರೀತಿಯಲ್ಲಿ ನಾವು ಇಡೀ ಭಾರತಕ್ಕೆ ಹೇಳ್ಬೇಕಾಗಿದೆ. ಅದು ಸಂವಿಧಾನದಲ್ಲಿ ಬದಲಾವಣೆ ಬರಬೇಕಾಗಿದೆ. ಎಲ್ಲ ಕಡೆನೂ ಕೂಡ ನೀವು ಆನ್ಸರಬಲ್ ಆಗಿರ್ತೀರಾ, ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಭಯ ಇರುತ್ತೆ ನಮ್ಮ ಕೆಲಸ ಹೋಗುತ್ತೆ ಅಂತ. ಬಟ್ ಇಲ್ಲಿ 5 ವರ್ಷ ನಾವು ರಾಜರುಗಳು ಮಾಡಿ ಕೂರಿಸ್ತಾ ಇದೀವಿ, ಅದು ಆಗಬಾರ್ದು. ಇಲ್ಲೂ ಕೂಡ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಬರಬೇಕು. ಅದು ನೀವೇ ಬಯಸಬೇಕು, ನೀವೇ ಏನೋ ಅಧಿಕಾರದಿಂದ ಹೇಳಬೇಕು ನೀವು ಇದೇ ಬೇಕು ನಮಗೆ ಅಂತ. ಏನೋ ಅದಕ್ಕೋಸ್ಕರ ಈ ಒಂದು ಪಾರ್ಟಿ ನೀವು ಸಪೋರ್ಟ್ ಮಾಡಬೇಕು. ನೋಡಿ, ಇಲ್ಲೊಬ್ಬರು ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮನ್ನು, ಅಬ್ಬರದ ಪ್ರಚಾರ ಮಾಡಿಲ್ಲ ನೀವು, ಹಣ ಹಂಚಿಲ್ಲ, ಜನಗಳಿಗೆ ತೊಂದರೆ ಆಗದಂತೆ ಅತಿ ಕಡಿಮೆ ಅವಧಿಯಲ್ಲಿ ಜನಗಳಿಗೆ ತಲುಪೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಎಲ್ಲ ಅಭ್ಯರ್ಥಿಗಳಿಗೂ ಜಯವಾಗ್ಲಿ. ಥ್ಯಾಂಕ್ ಯು ಸರ್. ಏನಿಲ್ಲ, ನಾವು ಜಯ ಆಗಿಲ್ಲ ಸರ್. ಗೌರಿಶಂಕರ್, ಪ್ರತಿ ಸತಿ ಹೇಳ್ತೀನಿ ಸರ್, ಒಂದು ಸತಿ ಹೇಳ್ತೀನಿ, ಇಲ್ಲಿ ನಾವು ಏನೂ ಜಯ ಆಗಿಲ್ಲ ಸರ್, ನಾವು ಯಾವುದೂ ಪ್ಲಾನ್ ಮಾಡಿಲ್ಲ ಸರ್. ನಿಮ್ಮ ಮನಸ್ಸುಗಳಲ್ಲಿ ಇರೋದನ್ನ ನಾವು ಹೇಳ್ತಾ ಇದ್ದೀವಿ.
ನಿಜವಾಗ್ಲು ಜಯ ನೀವು ಮಾಡ್ತಾ ಇರೋದು, ಇದನ್ನ 10 ಜನ ಕೇಳಿ ಒಂದು ದೊಡ್ಡ ಪ್ರಚಾರ ಹತ್ರ ನೀವು ಮಾಡ್ತಾ ಇದ್ದೀರಾ, ಹೆಚ್ಚೆಚ್ಚು ಜನ ನೀವು ಮನವೊಲಿಸ್ತಾ ಇದ್ದೀರಾ, ಇದರಲ್ಲಿ ಜಯನೂ ನಿಮ್ದೆ, ಗೆಲುವು ನಿಮ್ದೆ, ಎಲ್ಲವೂ ನಿಮ್ದೆ ಸರ್. ನಾವು ಸೋಲು ಅಂತ ಯಾವಾಗ ಅಂತೀವಿ ಅಂದ್ರೆ, ನಾವು ಹಿಂದೆ ಹೋದಾಗ ಸೋಲು ಸರ್, ಇದು ನಾವಂತೂ ಸೋಲಲ್ಲ ಸರ್, ಈ ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ, ಅದೇ ನಮ್ಗೆ ಗೆಲುವು ಸರ್. ಇಲ್ಲ ಇನ್ನೊಬ್ರು ನೋಡಿ ಸರ್, ಮಹದೇವ್ ಹಳ್ಳಿಕೇಡ್ ಅಂತ ಬರ್ದಿದ್ದಾರೆ, ಐ ಆಮ್ ಫ್ರಮ್ ಚೈನಾ ವಾಚಿಂಗ್ ಯುವರ್ ಶೋ, ಇಟ್ಸ್ ಗ್ರೇಟ್ ಟ್ರೈ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದೇಶಪ್ರೇಮಿಗಳಿಗೆ ಆಲ್ ದ ಬೆಸ್ಟ್. ನಮ್ಮನ್ನು ದೇಶಪ್ರೇಮಿಗಳು ಅಂತ ಕರೆದಿದ್ದಾರೆ ಸರ್, ಎಲ್ಲ 27 ಕ್ಷೇತ್ರಗಳು ನಿಮ್ಮದಾಗಲಿ ಅಂತ ಬರ್ತಿದ್ದಾರೆ. ಹಾಂ, ಇಲ್ಲಿ ಬಂದು. ಹಾಂ, ಉಪೇಂದ್ರ ಸರ್, ಅಹೋರಾತ್ರ ಸಂತೋಷ್ ಎಂ, ಎಲ್ಲರಿಗೂ ನಮ್ಮ ನಮಸ್ತೆ. ಭ್ರಷ್ಟ ರಾಜಕಾರಣಿಗಳು 72 ವರ್ಷಗಳಿಂದ ಜನರಿಗೆ ಸ್ವಾತಂತ್ರ್ಯ ಎಂದ್ರೇನು, ಸಂವಿಧಾನ ಎಂದ್ರೇನು, ಪ್ರಜಾಪ್ರಭುತ್ವ ಎಂದ್ರೇನು, ಭ್ರಷ್ಟಾಚಾರ ಎಂದ್ರೇನು ಎಂಬ ಈ 4 ದೇಶದ ಈಗಳನ್ನು ಜನರಿಗೆ ತಿಳಿಸದೆ ಮಾನಸಿಕವಾಗಿ ಬಹಳ ದೂರವಾಗಿ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಅಂಥ ಅವರನ್ನು ಮತ್ತೆ ನಾವು ಮಾನಸಿಕವಾಗಿ ಕರೆದುಕೊಂಡು ಬಂದು ದೇಶದ 4 ಈಗಳನ್ನು ಮನವರಿಕೆ ಮಾಡಿಕೊಟ್ಟಾಗ ಮಾತ್ರ ನಮ್ಮ ಪ್ರಜಾಕೀಯ ಹಾಗೂ ಇತ್ತ ಕಡೆ ನಾವು ನೀವುಗಳೆಲ್ಲ ಪ್ರತಿಯೊಬ್ಬರೂ ಗಮನ ಹರಿಸಬೇಕು ಸರ್ ಅಂತ ನಮಗೆ ಹೇಳಿದ್ದಾರೆ. ನಿಮ್ಮ ಈ ಹೊಸ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬರೆದಿದ್ದಾರೆ. ಚೆನ್ನಾಗಿದೆ. ಉಪ್ಪಿ ಸರ್, ಪ್ಲೀಸ್ ಆಸ್ಕ್ ಯುವರ್ ಕ್ಯಾಂಡಿಡೇಟ್ಸ್ ಟು ಓಪನ್ ಆಫೀಸಸ್ ಇನ್ ದೇರ್. ಇಲ್ಲ ಸರ್, ಆ್ಯಕ್ಚುಲಿ ನೋಡಿ, ಅದು ಹೇಳಿದ್ದು ನಾವು ಆಫೀಸು, ಆ್ಯಕ್ಚುಲಿ ಒಂದು ಸತಿ ಅವ್ರಿಗೆ ಕೆಲಸ ಕೊಟ್ಟರೆ ಮೇಲೆ ಆಫೀಸ್ಗೂ ನೀವು ಅದ್ರ ಎಕ್ಸ್ಪೆನ್ಸಸ್ ಎಲ್ಲ ಬೇರ್ ಮಾಡಿ ಇವ್ರಿಗೆ ಆಫೀಸ್ಗಳು ಕೊಡ್ತೀರಾ, ಪ್ರತಿಯೊಂದು ನೀವು ಮಾಡ್ತಿದ್ದೀರಾ. ಆ್ಯಕ್ಚುಲಿ ಅವರು ನಿಮ್ಗೆ ಆನ್ಸರಬಲ್ ಆಗಿರಲೇಬೇಕು. ಅಲ್ಲಿವರೆಗೂ ಏನಂದ್ರೆ ಯಾಕೆ ಆಫೀಸ್ ಮಾಡೋಕ್ಕಾಗಲ್ಲ ಅಂದರೆ, ಜನಸಾಮಾನ್ಯರು ಬಂದು ನಿಂತ್ಕೊಬೇಕು ಅಂದರೆ ಅವ್ರು ಆಫೀಸ್ ಮಾಡಿ ಅವ್ರ ಪಬ್ಲಿಸಿಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಇಲ್ಲಿ ಇವ್ರಿಗೆ ನೀವು ಕೂಡ ಸಂಬಳ 1.5 ಲಕ್ಷ 2 ಲಕ್ಷ, ಅದು ಭಾಳ ದೊಡ್ಡ ವಿಷಯ ಇವ್ರಿಗೆ. ಅದನ್ನೇ ಏನೋ ಏನೋ ಗ್ರೇಟೆಸ್ಟ್ ಅಂತ ಕಂಡುಗೊತ್ಕೊಂಡು ಕೆಲಸ ಮಾಡ್ತಾರೆ, ನಿಮ್ಗೆ ಆನ್ಸರ್ ಮಾಡ್ತಾರೆ. ಅದಕ್ಕೆ ಸಾಮಾನ್ಯರು ಕರ್ಕೊಂಬನ್ನಿ ಇಲ್ಲಿ. ಇಲ್ಲಿ ನೀವು ಅಂದ್ಕೊಂಡಂಗೆ ತುಂಬ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ತುಂಬ ಏನು ವಿಚಾರಗಳು ತಿಳ್ಕೊಂಡಿರ್ಬೇಕಾಗಿ ಬೇಕಾಗಿಲ್ಲ ಸರ್. ಅದ್ಭುತವಾದ ಅಡ್ಮಿನಿಸ್ಟ್ರೇಷನ್ ಇದೆ, ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ ಇಲ್ಲಿ, ಅವರು ಇದರ ನಿರಂತರವಾಗಿ ಆ ಪ್ರಕ್ರಿಯೆಗಳಿದ್ದಾರೆ ಈ ಕೆಲಸಗಳೆಲ್ಲ. ಅವ್ರ ಮೇಲೆ ನಾವು ಈ ಹಣದ ಲಾಭಿ ತಂದಾಗ್ದಾಗ ಅವ್ರಿಗೂ ಪ್ರೆಷರ್ ಆಗುತ್ತೆ ವರ್ಕ್ ಮಾಡೋಕ್ಕೆ, ಯಾಕಂದ್ರೆ ಈ ಹಣದ ಪ್ರೆಷರು ಇವ್ರಿಗೂ ಕೂಡ ತುಂಬ ಟಾರ್ಚರ್ ಮಾಡುತ್ತೆ. ಆ್ಯಕ್ಚುಲಿ ಅವ್ರಿಗೂ ಕೂಡ ವರ್ಕ್ ಮಾಡೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಸಂಬಳಕ್ಕೆ ಕೆಲಸ ಮಾಡೋ ವರ್ಕರ್ನ ತರೋವಂಥ ಒಂದು ಸಿಸ್ಟಮ್ ಮಾಡಿ, ಅವಾಗ ಈ ದೊಡ್ಡ ದೊಡ್ಡ ಪ್ರಚಾರಗಳು ನಿಂತೋಗುತ್ತೆ, ಅನವಶ್ಯಕವಾದ ಎಕ್ಸ್ಪೆಂಡಿಚರ್ ನಿಂತೋಗುತ್ತೆ, ಅದೆಲ್ಲ ನಿಮ್ಮದೇ ದುಡ್ಡು. ಅವಾಗ ಏನಾಗುತ್ತೆ, ಹಣ ಕಟ್ ಆಗ್ತಿದ್ದಂಗೆ ಅವಾಗ ಹೊರಗೆ ಬರೋದು ಏನಿದ್ರು ವಿಚಾರಗಳು ಬರುತ್ತೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಏನೋ ಒಬ್ಬ ಏನೋ ನಾನು ಹೇಳಿದ ಒಬ್ಬ ಡಿಗ್ರಿ ಹೋಲ್ಡರ್ ಬರ್ಬೋದು, ಒಬ್ಬ ಇಂಜಿನಿಯರ್ ಬರ್ಬೋದು ಇಲ್ಲಿ, ಇನ್ನೊಬ್ರು IAS ಮಾಡಿರೋರು ಇಲ್ಲಿ ಬರ್ಬೋದು, ಇಲ್ಲಿ ನನಗೆ ಕೆಲಸ ಮಾಡೋದು ತುಂಬ ಒಳ್ಳೆ ಸ್ಕೋಪ್ ಇದೆ ಅಂತ. ಸೊ ಆ ಥರ ಒಂದು ಕಾಂಪಿಟೇಷನ್ ನಿರ್ಮಾಣ ಆಗಬೇಕು. ಜನಸಾಮಾನ್ಯರಲ್ಲದು ಬರೀ ಹಣನೇ ಮುಖ್ಯ ಆಗಬಾರ್ದು, ಹೆಸರೇ ಮುಖ್ಯ ಆಗಬಾರ್ದು ಇಲ್ಲಿ, ಜ್ಞಾನ ಮುಖ್ಯ ಆಗಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಇನ್ನೊಬ್ರು ವಿಕ್ಕಿ ಉಪೇಂದ್ರ ಅಂತೇಳಿ, ನಮ್ಮ ಕುಟುಂಬದಲ್ಲಿ 33 ವೋಟ್ ಇದೆ, ಎಲ್ಲವೂ ಪ್ರಜಾಕೀಯಕ್ಕೆ. ಆಮೇಲೆ ದೇವರು ಯಾರಾದರೂ ಬೈತಾರಾ, ಬೈಯೋದು ಒಬ್ಬನೇ, ಗಾಡ್ ಆಫ್ ಸ್ಯಾಂಡಲ್ವುಡ್. ಅದೆಲ್ಲ ತಮಾಷೆಗೆ ಸಿನಿಮಾಗಳಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಂತ ಜಾಸ್ತಿ ಜನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಟೋಗೆ ಓಟ್ ಹಾಕಿ ಆಟೋಮ್ಯಾಟಿಕ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಆಟೋಗೆ ಓಟ್ ಹಾಕಿ ಆಟೋಮ್ಯಾಟಿಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಓಟ್ ಹಾಕಿ ಆಟೋಮ್ಯಾಟಿಕ್ ಚೇಂಜ್ ಆಗುತ್ತೆ. ಆಟೋಮ್ಯಾಟಿಕ್ ಚೇಂಜ್ ಮಾಡೋದು ನೀವೇ. ಯಾವಾಗ ಆಟೋ ಓಟ್ ಹಾಕ್ತಿರೋ ಆಲ್ರೆಡಿ ಆಟೋಮ್ಯಾಟಿಕ್ ಆಗಿ ಎಲ್ಲರೂ ಚೇಂಜ್ ಆಗ್ಬಿಡ್ತಾರೆ. ರಾಜಕೀಯ ಪಕ್ಷಗಳೇ ಚೇಂಜ್ ಆಗ್ಬಿಡುತ್ತೆ ನೀವು ಹಾಕೋದ್ರ ಮೇಲೆ. ಯಾಕಂದ್ರೆ ಇದೊಂದು ಒಂದು ಯಾವ ಥರ ಸೂಚನೆ ಕೊಡ್ತೀರಾ, ಯಾವ ಥರ ವಾರ್ನಿಂಗ್ ಕೊಡ್ತೀರಾ ಬೇರೆಯವ್ರಿಗೆ ಅಂದರೆ, ನಿಮ್ಮ ಈ ಪೊಳ್ಳು ಭರವಸೆಗಳು ನಮಗೆ ಬೇಕಾಗಿಲ್ಲ, ನಮಗೆ ಮಾಮೂಲಿ ವ್ಯಕ್ತಿ ಬಂದರೂ ನಾವು ವೋಟ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಬಟ್ ನಮ್ಗೆ ನಿಮ್ಮ ವಿಷಯ ಹೇಳಿ, ನೀವು ಯಾವ ಥರ ಕೆಲಸ ಮಾಡ್ತೀರಾ ಅಂತೇಳಿ, ನಾಳೆ ನೀವು ಕೆಲಸ ಮಾಡಿದರೆ ಕೆಲಸದಿಂದ ಕೆಳಗೆ ಇಳಿತೀರಾ ಹೇಳಿ, ರಿಪೋರ್ಟ್ ಕೊಡಿ ನಮಗೆ ಅನ್ನೋದು ನೀವು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀರಾ, ಅದು ಬಹಳ ಮುಖ್ಯ. ಪ್ರದೀಪ್ ಪ್ರಜಾಕೀಯ ಶಿವಮೊಗ್ಗದಿಂದ ಹೇಳ್ತಾರೆ ಸರ್, ನಿನ್ನೆ ಶಿವಮೊಗ್ಗದಲ್ಲಿ ಮಹಿಳೆಯರು ಮಾಡಿದ 21 ಸ್ವೀಟ್ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಹಿಂಗೆ ರೋಡಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದ್ರು ಸರ್, ಅಲ್ಲಿ ನಮಗ್ ಬೇರೆ ಊಟ ಮಾಡ್ಬಿಟ್ಟಿದ್ವಿ ಬೇರೆ, ಆದ್ರೂ ಅಷ್ಟೊಂದು ಬಗೆ ಬಗೆ ಎಲ್ಲ ಒಂದೊಂದು ಚೂರು ತಿನ್ಕೊಂಡು ಆ ಜನಗಳ ಜೊತೆ ಫೋಟೋ ತೆಗೆಸ್ಕೊಂಡ್ಬಂದ್ವಿ. ತುಂಬಾ ಥ್ಯಾಂಕ್ಸ್ ಅಮ್ಮ ಎಲ್ಲರಿಗೂ. ಪ್ರಜಾಕೀಯ ನ್ಯೂಸ್ ಚಾನೆಲ್ ಮಾಡಿ ಅಂತ ಒಬ್ರು ಪ್ರಜೆ ನಮಗೆ ಆಜ್ಞೆ ಮಾಡಿದ್ದಾರೆ. ನ್ಯೂಸ್ ಚಾನಲ್ ನಿಮ್ಮ ಕನಸು ಹೇಳ್ಬೋದಾ? ಇಲ್ಲ ಖಂಡಿತ ನೋಡೋಣ. ನಮ್ಗೆ ನಾವು ಹೇಳ್ತಿರೋದೇ ಈ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂದ್ರೆ,
ಇನ್ನೊಂದು ಹೇಳಿದೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾರೋ ಬಂದು ಇಲ್ಲಿ ನಾನು ಒಂದು ಜಾಬ್ ಇದು, ನನಗೊಂದು 2 ಲಕ್ಷ ಸಂಬಳ ಸಿಗುತ್ತೆ, ನಾನು ಈ ಕೆಲಸ ಮಾಡಬೇಕು ಅಂದಾಗ ನಿಮ್ಮನ್ನು ಪರಿಚಯ ಮಾಡೋಕ್ಕೆ ಒಂದು ಗೌರ್ಮೆಂಟಿಂದನೇ ಒಂದು ಚಾನಲ್ ಬೇಕು ಆ್ಯಕ್ಚುಲಿ. ಅದು ಏನಂದರೆ, ಇವಾಗ ನಾವು ಮೊನ್ನೆ ಅದನ್ನೇ ಮಾತಾಡ್ತಿದ್ದೆ ನಾನು ಎಲೆಕ್ಷನ್ ಕಮಿಷನಲ್ಲಿ, ಒಂದು ರಿಕ್ವೆಸ್ಟ್ ಈ ಮೂಲಕ ಸರ್ ಏನಂದರೆ, ಹೊಸಬರು ಯಾರೋ ಬರ್ತಾರೆ, ಬರೀ ಪಕ್ಷ ಅಲ್ಲ ಇಂಡಿಪೆಂಡೆಂಟ್ ಯಾರೋ ಒಬ್ಬರು ನಿಂತ್ಕೊಂತಾರೆ, ಅತ್ಯಂತ ಅದ್ಭುತವಾದಂಥ ಜ್ಞಾನ ಇರ್ಬೋದು ಅವ್ರಿಗೆ, ಅವ್ರದ್ದು ಏನೇನೋ ಐಡಿಯಾ ಇರ್ಬೋದು ಏನೋ ಮಾಡಬೇಕು ಅಂತ, ಬಟ್ ಅದಕ್ಕೆ ಒಂದು ಸಣ್ಣ ಸ್ಕೋಪ್ ಬೇಕು, ಎಲ್ಲೋ ಒಂದು ಕಡೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಒಂದು ಆಗಬೇಕು ಆ್ಯಕ್ಚುಲಿ, ಹಣ ಇಲ್ಲದೇನೆ. ಅದಕ್ಕೆ ಗೌರ್ಮೆಂಟ್ ಫಂಡೆಡ್ ಎಲೆಕ್ಷನ್ಗಳಾದಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್ ಸಿಗುತ್ತೆ. ನಾನು ಹೇಳಿದ್ದು ಅರ್ಧ ಗಂಟೆ ಮೊನ್ನೆ ಬೇಡ, ಸೌಂಡ್ ಬರ್ತಾ ಇಲ್ಲ, ಹತ್ತಿರ ಬೇಕಂತೆ. ಹಾಂ, ಒಂದು 5 ನಿಮಿಷ, 5 ನಿಮಿಷ ಏನೋ ಅವರಿಗೆ ಟೈಮ್ ಕೊಡೋವಂಥದ್ದು, 5 ನಿಮಿಷ ಅವರಿಗೆ ಏನು ಹೇಳಿ ಅವ್ರನ್ನ ಪರಿಚಯ ಮಾಡ್ಕೊಡೋಂಥ ಒಂದು ವ್ಯವಸ್ಥೆ ಬರಬೇಕು, ಖಂಡಿತ ಅದಾಗುತ್ತೆ ಆ್ಯಕ್ಚುಲಿ. ಓಕೆ, ಗೆಲ್ಲಲೇಬೇಕು ಒಳ್ಳೆಯತನ, ಗೆಲ್ಲಲೇಬೇಕು ಪ್ರಜಾಕೀಯ. ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನು ನೋಡಿ ಬೆಂಬಲ ನೀಡ್ತಾ ಇಲ್ಲ, ಒಳ್ಳೆಯ ವಿಚಾರಕ್ಕಾಗಿ ನಾನು ಬೆಂಬಲ ನೀಡುತ್ತಾ ಇರೋದು ಜಯ ಪ್ರಜಾಕೀಯ ಅಂತ. ಇದೇ ಬೇಕಾಗಿರೋದು ಇಲ್ಲಿ ನಾನು ಮುಖ್ಯ ಅಲ್ಲ, ಈ ವಿಚಾರಗಳು ನಿಮ್ಮಲ್ಲಿ ಅದಕ್ಕಿನ್ನ ಅದ್ಭುತವಾದ ವಿಚಾರಗಳಿರುತ್ತೆ. ಏನಂದ್ರೆ ನಿಮ್ಮನ್ನು ಸಪ್ರೆಸ್ ಮಾಡ್ಬಿಟ್ಟಿದೀವಿ ನಾವು, ನಿಮಗೆ ಗೊತ್ತಿಲ್ಲ ನಾವು ಹೇಳ್ತೀವಿ ಕೇಳಿ, ನಿಮಗೆ ಗೊತ್ತಿಲ್ಲ ಇದೇನೋ ಒಂದು ದೊಡ್ಡ ವಿಷಯ ನಾವು ಮಾಡ್ತಿರೋದನ್ನ ಥರ ನಾವು ಭ್ರಮೆಯಲ್ಲಿ ಇಟ್ಬಿಟ್ಟಿದ್ದೀವಿ. ತಪ್ಪದು, ಈ ಒಂದು ವೇದಿಕೆ ಇರೋದೇ ನಿಮ್ಮಂಥವ್ರಿಗೆ, ನಿಮ್ಮಂಥವ್ರು ಬಂದು ನಿಮ್ಮ ವಿಚಾರನ ಹಂಚ್ಕೊಬೇಕು. ಇಲ್ಲಿ ನಮ್ಮದೊಂದು ಥಿಂಕ್ ಟ್ಯಾಂಕ್ ಇದೆ, ದಯವಿಟ್ಟು ಏನೋ ಟಚ್ಚಲ್ಲಿರೋಣ, ನಮ್ದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ವಿಚಾರಗಳು ನಮಗೆ ತಿಳಿಸಿ, ಮೇಲಿಗೆ ನಿಮ್ಮ ವಿಚಾರ ತಿಳಿಸಿ, ನಮ್ಗೆ ಹತ್ರ ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡೋ ಅದೆಷ್ಟೋ ಮಂದಿಗೆ ನಮ್ಮ ಪ್ರಜಾಕೀಯ ಪಕ್ಷದಲ್ಲಿ ರಾಜ್ಯದಲ್ಲಿ ಎಷ್ಟು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಅಂಕಿಅಂಶಗಳೇ ಇಲ್ಲ. 27 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆದರೆ ಹೌದಾ ಎಂಬಂತೆ ಹುಬ್ಬೇರಿಸೋ ಸೋಕಾಲ್ಡ್ ಮೀಡಿಯಾದವರೆ, ನಿಮಗೆ ಮಂಡ್ಯ ಬಿಟ್ಟೇನು ಕಾಣದಿರುವಾಗ ಈ ಪ್ರಜಾಕೀಯದ ಮಹತ್ವ ಹೇಗೆ ತಿಳಿಸಬೇಕು, ತಿಳಿಬೇಕು? ಅದೇನೇ ಆಗಲಿ, ಉಪೇಂದ್ರ ಅವರು ಇಂದಿಗೆ ಸುಮಾರು 5,000 ಕಿಲೋಮೀಟರ್ನಷ್ಟು ಮೈಲಿ ಪ್ರಯಾಣ ಮಾಡಿ 27 ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರೆಸ್ ಮೀಟ್ ಮಾಡಿ ಸಾರಿ ಸಾರಿ ಹೇಳಿದರು, ಇನ್ನೂ ಜನಕ್ಕೆ ತಲುಪಿಲ್ಲ. ಇದೇ ಮೀಡಿಯಾ ಏನಾದರೂ ಪ್ರತಿ ಪ್ರೆಸ್ ಮೀಟ್ನ ಲೈವ್ ಆಗಿ ಜನಕ್ಕೆ ಏನಾದರೂ ತೋರಿಸಿದ್ರೆ ಎಲ್ಲ ಪಕ್ಷಗಳು ಧೂಳಿಪಟ ಆಗ್ತಾ ಇದ್ವು, ಜಸ್ಟ್ ಮಿಸ್ ಅಂತ ಬರೆದಿದ್ದಾರೆ. ಏನು ಸರ್ ನಿಮ್ಮ ಹತ್ರ? ಸರ್ ನಾವು ಸರ್ ಅದೆಲ್ಲ ಮುಖ್ಯ ಕೇಳಿ, ಮೀಡಿಯಾದಲ್ಲಿ ತೋರಿಸೋದೆಲ್ಲ ಜನ ನಂಬ್ತಾರೆ ಆಗಲಿ, ಮೀಡಿಯಾ ತೋರಿಸೋದೆಲ್ಲ ನಮ್ಮ ಜನ, ಅದಕ್ಕೆ ಮೇಲಿದೆ ಸರ್ ಅವರ ಏನೋ ಅವರ ವಿಚಾರವಂತಿಕೆ ಬುದ್ಧಿವಂತಿಕೆ ತುಂಬ ಮೇಲಿದೆ. ಜನಗಳಿಗೆ ಇದುವರೆಗೂ ತುಂಬ ಎಕ್ಸಾಂಪಲ್ಗಳ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ಈಗ ಗೊತ್ತಾಗಿಲ್ಲ ಅದಕ್ಕೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ. ಬಟ್ ಇದುವರೆಗೂ ಒಂದು ಈ ಥರ ವಿಚಾರಗಳಿಟ್ಕೊಂಡು ಒಂದು ವೇದಿಕೆ ಕ್ರಿಯೇಟ್ ಆಗಿರಲಿಲ್ಲ. ಅದು ನಮ್ಮ ತಪ್ಪಷ್ಟೇ ಹೊರತು ಜನಗಳದ್ದಲ್ಲ. ಜನಗಳಿಗೆ ಒಂದು ನಿಜವಾದ ಒಂದು ವಿಚಾರ ಸಿಕ್ಕಿದಾಗ ಖಂಡಿತ ಸಪೋರ್ಟ್ ಮಾಡ್ತಾರೆ. ನಿಜವಾದ ಮಾಧ್ಯಮ ಏನು ಹೇಳ ಏನೋ ವಿಚಾರ ಸತ್ಯ ಅನ್ನೋದು ಮಾಧ್ಯಮ ಅನ್ನೋದು ನೀವುಗಳೇ, ನಿಮ್ಗಳಿಂದ ಅದು 100ರಷ್ಟು ಹಬ್ಬುತ್ತೆ, 100ರಿಂದ 1,000 ಜನ ಹಬ್ಬುತ್ತೆ. ಅದು ಸರ್ ಕೇಳಿಸ್ತಾ ಇಲ್ವಂತೆ, ಫ್ರಂಟ್ ಕ್ಯಾಮ್ರಾ ಹಾಕ್ಲಾ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಕೇಳಿಸ್ತಾ ಪಾಪ ಕೇಳಿಸ್ತಾ ಇಲ್ಲ, ನೀವೇ ಓದಿ. ಇಲ್ಲ ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆ. ಅದು ಬ್ಯಾಕ್ ಕ್ಯಾಮ್ರಾ ಅಲ್ಲಿ ಕೇಳಿಸಲ್ಲ. ಕೇಳಿಸ್ತಾ ಇದೆಯಾ? ಕರೆಕ್ಟ್ ನೋಡಿ ಪ್ರಜಾಕೀಯ. ಇನ್ನೊಂದ್ಸಲ ಬಂದ್ರೆ ಸಾರಿ ಒಂದು ಸ್ವಲ್ಪ ಏನೋ ಸಾರಿ, MLA ಎಲೆಕ್ಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಖಂಡಿತ ಮಾಡ್ಬೇಕು ಆ್ಯಕ್ಚುಲಿ. ಸ್ವಾಭಿಮಾನಿ ಪ್ರಜಾಕೀಯದ ಅಭ್ಯರ್ಥಿಗಳೇ ಜಯವಾಗಲಿ. ಭಯೋತ್ಪನ್ನ ಸರ್, ಭಯೋತ್ಪಾದನೆ ಅದೊಂದು ದೊಡ್ಡ ವರ್ಡ್ ಸರ್ ಅದು ಆ್ಯಕ್ಚುಲಿ. ಖಂಡಿತ ಭಯೋತ್ಪಾದನೆ ಏನೋ, ನಾವು ಎಷ್ಟು ಸ್ಟ್ರಾಂಗ್ ಆಗ್ತೀವೋ ಒಳಗೆ ಎಂಟ್ರ್ ಆಗ್ಬಾರ್ದು ಸರ್ ಯಾರು, ಅಷ್ಟು ಸ್ಟ್ರಾಂಗ್ ಆಗಬೇಕು ನಾವು, ನಮ್ಮಲ್ಲಿ ಅಷ್ಟು ಯೂನಿಟಿ ಇರಬೇಕು, ನಾವು ಅಷ್ಟು ಬೆಳೀಬೇಕು, ನಮ್ಮಲ್ಲಿ ಅಷ್ಟು ಜ್ಞಾನಗಳು. ಸರ್ ಒಂದು ಸಿಂಪಲ್ ವಿಷಯ ಹೇಳ ಸರ್, ಏನೋ ವೀಕ್ ಆದಾಗ ಬೇರೆಯವ್ರು ನಮ್ಮನ್ನು ಹೆದರಿಸ್ತಾರೆ, ಅದೇ ಭಯೋತ್ಪಾದನೆ. ನಾವು ಸ್ಟ್ರಾಂಗ್ ಆದಾಗ ನಮ್ಮನ್ನು ನೋಡಿ ಅವ್ರು ಭಯ ಪಡ್ತಾರೆ ಸರ್, ನಾವು ಸ್ಟ್ರಾಂಗ್ ಆಗಬೇಕಷ್ಟೇ. ಇಲ್ಲಿ ಲೈವ್ ಮಾತಾಡ್ಬೋದಾ ಈಗ ಅವ್ರ ಹತ್ರ ಸರ್? ಮಾತಾಡ್ತಾ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ ಸರ್ ಅವರು, ಇದ್ರಲ್ಲಿ ಬರ್ಬೇಕಂತೆ ನಿಮ್ ಜೊತೆ ಮಾತಾಡಿ. ಯಾರನ್ನಾದ್ರೂ ಕರೀರಿ ಸರ್, ಇದ್ರಲ್ಲಿ ಆಡ್ ಮಾಡಿ. ಯಾರು ಸರ್ ನಿಮ್ಗೆ ಯಾರೋ ಕೇಳಿಲ್ಲ? ಅದು ನೋಡ್ಲಿಲ್ಲ ಯಾರು ಅಂತ ನೋಡಿ ಸರ್. ವಿಕ್ಕಿ ಉಪೇಂದ್ರ ಸರ್ ಅವರು, ಅದಲ್ಲ ಇವರು. ಯಾರು ಸರ್? ನಮಸ್ಕಾರ, 1 ನಿಮಿಷ. ಶಶಿರಾ ಚಂದ್ರ ಜೈನ್ ಅದು ಇಲ್ಲಿದೆ ನೋಡಿ. ಇಲ್ಲಿರ್ಬೇಕು ಅವರು, ಶಶಿರಚಂದ್ರ ಜೈನ್ ಇಲ್ಲಿದ್ದಾರೆ ನೋಡಿ ಸರ್, ಅವ್ರು ಮಾತಾಡ್ಬೇಕು.
ಟ್ರೈ ಮಾಡ್ತೀವಿ. ಮೂರ್ ಜನರ ಹತ್ರ ಮಾತಾಡ್ಬೋದಾ? ಮೂರ್ ಜನ ಆಡ್ ಮಾಡೋಣ ಸರ್. ಒಬ್ಬರಾದ್ಮೇಲೆ ಶಶಿಚಂದ್ರ ಜೈನ್ ಅವರು ಬರ್ತಾ ಇದಾರೆ ಲೈನ್ಗೆ, ಆಡ್ ಆಗ್ತಾ ಇದಾರೆ ಇವಾಗ. ಇನ್ಯಾರು ಮತ್ತೆ ಮಾಡೋಣ. ಹಾ, ಇನ್ಯಾರು ಇದಾರೆ? ವಿಕ್ಕಿ ಉಪೇಂದ್ರ ಅವ್ರು ಆಡ್ ಆಗ್ತಾ ಇದಾರೆ. ಒಂದ್ ನಿಮಿಷ ವೇಟ್ ಮಾಡಿ, ಅಲ್ಲಿವರೆಗೂ ಮಾತಾಡೋಣ. ಅವ್ರು ಆಡ್ ಆಗ್ತಾ ಇದಾರೆ ಒಬ್ರು, ನೀವು ಆಡ್ ಆಗ್ಬೋದು. ಒಂದ್ ಎರಡ್ ನಿಮಿಷ ಅವ್ರು ಆಡ್ ಆದ್ರಮೇಲೆ ನೀವು ಆಡ್ ಆಗ್ಬೋದು. ವಾಚಿಂಗ್ ಫ್ರಮ್ ಜರ್ಮನಿ, ಐ ಕ್ರೇವ್ ಟು ಬಿ ದೇರ್ ಡ್ಯೂರಿಂಗ್ ದಿಸ್ ಆಸ್ಪಿಷಿಯಸ್ ಅಕೇಶನ್ ಆಫ್ ವೋಟಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರು ಆಗ್ತಾ ಇಲ್ಲ, ಅವ್ರು ಆಗ್ತಾ ಇಲ್ಲ. ಇನ್ನೊಬ್ಬರನ್ನ ಟ್ರೈ ಮಾಡ್ತೀವಿ. ಒಂದ್ ನಿಮಿಷ ವಿಕ್ಕಿ ಉಪೇಂದ್ರ. ಓಕೆ, ನಮಸ್ಕಾರ. ಒಂದ್ ನಿಮಿಷ, ಇನ್ನೇನು ಸರ್? ಥ್ಯಾಂಕ್ ಯು ಸರ್. ಜರ್ಮನಿಯಿಂದ ಜಯದೇವ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇನ್ನೇನಿದೆ? ಆಟೋಗೆ ಹಾಕಿ ಓಟು. ಜೈ, ಎಲ್ಲ ಜೈ ಜೈ ಅಂತ ಇದ್ದಾರೆ. ಯಾರಿಗೂ ಪ್ರಜೆಗಳಿಂದ ಹರಿಸಿ ಆರಿಸಿ ಬರುವುದು ಅಷ್ಟೇ, ಸೋಲು ಗೆಲುವು ಇಲ್ಲ. ಕರೆಕ್ಟ್ ಸರ್, ಇವ್ರದ್ದು ಆಗ್ತಾ ಇಲ್ಲ. ಇನ್ನೊಬ್ಬರನ್ನ ಟ್ರೈ ಮಾಡ್ತೀವಿ ಇವಾಗ. ಆಮೇಲೆ ಅಶ್ವಥ್ ಕುಮಾರ್, ಅಶ್ವಥ್ ಕುಮಾರ್ ಅವ್ರನ್ನ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಅಶ್ವಥ್ ಕುಮಾರ್ ಅವ್ರು ಬರ್ತಾರ ಲೈವ್ಗೆ. ಹಾಯ್ ಸರ್, ಐ ಆಮ್ ಟೀಚರ್ ಇನ್ ಮೇಲುಕೋಟೆ ಸರ್. ಥ್ಯಾಂಕ್ ಯು ಸರ್, ಐ ವಿಲ್ ಮೀಟ್ ಯು. ಖಂಡಿತ ಸರ್, ಎನಿ ಟೈಮ್ ಮೀಟ್ ಮಾಡ್ಬೋದು ಸರ್ ನೀವು. ಸಂಡೇಸ್ ಎಲ್ಲ ನಾನು ಇಲ್ಲಿ ಅವೈಲೇಬಲ್ ಇರ್ತೀನಿ. ಅಕೌಂಟಬಿಲಿಟಿ ಬಗ್ಗೆ ಒಬ್ರು ಕೇಳಿದ್ರೆ ಹೇಳಿ ಸರ್, ಯಾವ ರೀತಿ ಅಕೌಂಟಬಲ್ ಆಗಿರ್ತೀವಿ ನಾವು ಸರ್? ಅಕೌಂಟಬಲ್ ಅಂದ್ರೆ ಅದೇ ಸರ್, ಪ್ರತಿಯೊಂದು ಏನೋ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ ಟ್ರಾನ್ಸ್ಪರೆನ್ಸಿ ಮಾಡೋ. ನೋಡಿ, ಒಂದೇ ಒಂದ್ ನಿಮಿಷ ಇರಿ, ಒಂದೇ ಒಂದ್ ನಿಮಿಷ ಬರ್ತೀವಿ. ಒಂದ್ ನಿಮಿಷ ಈ ಸಾರಿ ಬರ್ಲಿಲ್ಲ ಅಂದ್ರು ಪರವಾಗಿಲ್ಲ, ಪ್ರಯತ್ನ. ಚಿದಾನಂದ, ಒಂದ್ ನಿಮಿಷ. ಮಂಜು, ಎಸ್ ಪ್ರತಾಪ್, ನಾಗರಾಜ್, ರಾಮನಗರ್ ಅನ್ಕರ್ ನಮಸ್ಕಾರ. ಅಕೌಂಟಬಿಲಿಟಿ ಹೇಳದಲ್ಲ, ಟೆಕ್ನಾಲಜಿ ಇವಾಗ ನೋಡಿ ನಾವು ಮಾತಾಡ್ತಾ ಇದೀವಿ. ನಾವ್ ಇವಾಗ ಏನ್ ಮಾತಾಡ್ತೀವೋ ನೀವು ಕೇಳ್ತಾ ಇದ್ದೀರಾ. ಇದು ಡೈರೆಕ್ಟ್ ಲೈವ್ ಅಲ್ಲೇ ನಾವು ಮಾತಾಡ್ತಾ ಇದೀವಿ. ಅದೇ ತರ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಮ್ಯಾಕ್ಸಿಮಮ್ ಏನೋ ರೆಕಾರ್ಡೆಡ್ ಲೈವ್ ಅಲ್ಲೇ ಮಾಡ್ಬೇಕಾಗತ್ ಕೆಲವ್ ಸತಿ. ಅವಾಗ ಡೈರೆಕ್ಟ್ ನೋಡಿ, ಇವಾಗ ನಿಮ್ಮನ್ ಹೆಂಗ್ ಲಿಂಕ್ ತಗೊಂತಾ ಇದೀವಿ ನೋಡಿ. ನೀವು ಡೈರೆಕ್ಟ್ ಆಗಿ ಬಂದು ನಮ್ ಕನೆಕ್ಟ್ ಮಾಡಿ ನಿಮ್ಮ ಕ್ವಶನ್ ಕೇಳ್ಬೋದು. ಇದೇ ತರ ಇರುತ್ತೆ ಟೆಕ್ನಾಲಜಿಯಿಂದ ಮಾತ್ರ ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಲೈವ್ ಏನೋ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಏನೋ ಎಲ್ಲ ಎಲ್ಲವನ್ನು ಮಾಡ್ಬೋದು. ಇದ್ರ ತುಂಬಾ ಡೀಟೇಲ್ ಇದೆ ಆ ವಿಷಯನ ಒಂದ್ಸತಿ ಕ್ಲೀನ್ ಆಗಿ ಮಾತಾಡೋಣ. ಒಂದ್ಸತಿ ಯಾವ ರೀತಿ ಸ್ಟ್ರಕ್ಚರ್ ಇದೆ, ಯಾವ ರೀತಿ ನಾವು ನಮ್ಮ ಒಂದು ಎಂ ಪಿ ಲಿಮಿಟ್ಸ್ ಅಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಒಂದು ಪ್ರೆಸೆಂಟೇಷನ್ ಮಾಡಿ ನಿಮ್ಗೆ ಅದನ್ನ ತಿಳಿಸ್ಬೋದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಒಂದು ನೀವೊಂದು 70 ಲಕ್ಷ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ತೀರಾ, ಆರ್ಕಿಟೆಕ್ಟ್ ಹೆಂಗ್ ಕೊಡ್ತಾರೆ ಅಂದ್ರೆ, ನಿಮ್ಗೆ ಇವಾಗ ಟೆಕ್ನಾಲಜಿಲಿ 3D ಡಯಾಗ್ರಾಮ್ ಮಾಡಿ ಒಳಗಡೆ ಎಲ್ಲ ಕ್ಯಾಮ್ರಾ ಓಡಾಡಿ ನಿಮ್ಗೆ ನೋಡಿ ಸರ್ ಟೈಲ್ಸ್ ಈ ತರ ಬರುತ್ತೆ, ಈ ತರ ರೂಮ್ಸ್ ಬರುತ್ತೆ ಸರ್, ಈ ತರ ಇದು ಬರುತ್ತೆ ಅಂತ ತೋರಿಸ್ತಾರೆ. ಸೊ ಅಷ್ಟು ಅದ್ಭುತ ಟೆಕ್ನಾಲಜಿ ಇದೆ, ಅದನ್ನ ಯೂಸ್ ಮಾಡಿಕೊಂಡು ನಿಮಗೆ ನಾವು ವರದಿ ಕೊಡ್ಬೇಕು ಆಕ್ಚುಲಿ. ಬಿಕಾಸ್ ಯಾಕಂದ್ರೆ ನೀವು ಸಿಇಒಗಳು, ನಿಮಗೆ ಕೊಡಬೇಕು ನಿಮ್ಮ ಹಣ ಏನಾಗುತ್ತೆ, ಯಾವ ತರ ಬರುತ್ತೆ, ಏನ್ ಪ್ರತಿಯೊಂದು ಕೊಡ್ಬೇಕು ನಿಮ್ಗೆ ಅದನ್ನ ವರದಿನ. ನೋಡೋಣ ಖಂಡಿತ. ರೆಸ್ಪಾನ್ಸಿಬಿಲಿಟಿ ಸರ್, ರೆಸ್ಪಾನ್ಸಿಬಿಲಿಟಿ ಅದೇ ಸರ್. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ರೆ. ಬೆಂಗಳೂರು ನಾರ್ತ್, ಐ ಸ್ಪೋಕ್ ಟು ಸಂತೋಷ್ ಸರ್ ಆಲ್ಸೋ, ಐ ಅಪ್ರಿಷಿಯೇಟ್ ದ ಕಾನ್ಸೆಪ್ಟ್, ಥ್ಯಾಂಕ್ ಯು ಸರ್. ಈಗಿರೋ ರಾಜಕೀಯ ವ್ಯಕ್ತಿಗಳಿಗೆ ನಾಚಿಕೆ ಇಲ್ಲ, ಬಟ್ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್. ಖಂಡಿತ ಸರ್, ಥ್ಯಾಂಕ್ ಯು. ಬೇರೆಯವ್ರನ್ನ ಬೈಯೋದ್ ಬೇಡ ಸರ್, ನಾವ್ ಇಷ್ಟು ದಿನ ಬೈಕಂಡೆ ಕುತ್ಕೊಂಡ್ಬಿಟ್ವಿ. 13 ಜನ ಇಷ್ಟಪಟ್ಟಿದ್ದಾರೆ ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾ ಇಲ್ಲ. ವಿಕ್ಕಿ ಉಪೇಂದ್ರ, ಎಗೈನ್ ಟ್ರೈ ಮಾಡೋಣ. ನೋಡೋಣ, ಯಾಕೆ ಟ್ರೈ ಆಗ್ತಾ ಇಲ್ವಾ ನಿಮ್ಗೆ ಕನೆಕ್ಟ್ ಆಗೋದಕ್ಕೆ? ಅಕ್ಸೆಪ್ಟ್ ಮಾಡ್ಬೇಕು ನೀವು, ನಾವ್ ಆಡ್ ಮಾಡಿದೀವಿ, ನೀವು ಅಕ್ಸೆಪ್ಟ್ ಮಾಡಿದ್ರೆ ನೀವು ಕನೆಕ್ಟ್ ಆಗ್ತೀರಾ ನಮ್ ಜೊತೆ. ಮತ್ತೆ ಕೇಳ್ತಾ ಇದಾರೆ ಅವ್ರ ಹತ್ರ ಲೈವ್ ಮಾಡ್ಬೋದಾ ಅಂತ. ಇನ್ನೇನು, ಇನ್ನಷ್ಟೇ, ಇನ್ನು ಲೈವ್ ಎಂಡ್ ಆಯ್ತು. ಈ ಲೈವ್ ಆದ್ಮೇಲೆ ಮತ್ತೆ ನಮ್ಮ ಚುನಾವಣಾ ಪ್ರಣಾಳಿಕೆ ಪ್ರಕಾರ ಅಥವಾ ಸಂವಿಧಾನ ಪ್ರಕಾರ ಇದು ಮಾಡೋ ಹಾಗಿಲ್ಲ, ನೀತಿ ಸಂಹಿತೆ ಪ್ರಕಾರ. ಈ ಲೈವ್ ಅಲ್ಲಿ ನೀವ್ ಎಷ್ಟು ಜನ ಪಾಲ್ಗೊಂಡು ಇದಕ್ಕೆ ನೀವು ಸ್ಪಂದಿಸ್ತಿರೋ, ನಿಮ್ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳಿ ದಯವಿಟ್ಟು. ನಮ್ಮ ವಿಚಾರಗಳನ್ನ ನೀವು ಆಹ್ವಾನಿಸಿದ್ದೀರಿ, ಸ್ವೀಕರಿಸಿದ್ದೀರಿ. ಆಕ್ಚುಲಿ ನಮ್ಮ ವಿಚಾರಗಳಲ್ಲಿ ನಿಮಗೆ ಇದುವರೆಗೂ ಯಾರು ಇದು ತಪ್ಪು ಅಂತ ಹೇಳಿದವರಿಂದ ಅನೇಕ ಗೊಂದಲಗಳ ಪ್ರಶ್ನೆಗಳಿಗೆ ಉತ್ತರಗಳು ಆಯ್ತು. ನೀವು ಹರಿಸುವುದೊಂದೇ ಬಾಕಿ,
ಆಕ್ಚುಲಿ ಇವಾಗ ಇರೋದು ಎರಡೇ ದಿನ, ಇನ್ನು 26 ಗಂಟೆ ಮೇಲೆ ನಾವು ಬೇರೆ ಏನು ಮಾಡೋಕ್ಕಾಗಲ್ಲ, ಎಲ್ಲವನ್ನು ನಿಮಗೆ ಬಿಡ್ತಾ ಇದ್ದೀವಿ. ಖಂಡಿತ ನಮ್ಗೆ ಆ ನಂಬಿಕೆ ಇದೆ ನಿಮ್ಮ ಮೇಲೆ, ಖಂಡಿತ ನೀವು ಹೆಚ್ಚು ಹೆಚ್ಚು ಜನಕ್ಕೆ ಹೇಳಿ ಹೆಚ್ಚು ಹೆಚ್ಚು ಜನ ಸಪೋರ್ಟ್ ಮಾಡ್ತೀರಾ ಈ ಒಂದು ದಾರಿಗೆ. ನನ್ನ ಪ್ರಕಾರ ನೀವು ಎಲ್ಲರನ್ನೂ ಬೇರೆಯವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀರಾ. ಕಂಟಿನ್ಯೂಸ್ ರಜೆ ಇರೋದ್ರಿಂದ ದಯವಿಟ್ಟು ಓಟಿನ ದಿನ ತಪ್ಪಿಸ್ಕೋಬಿಡಿ. ಇಷ್ಟು ಬಂದವ್ರನ್ನ ವಿಚಾರಗಳನ್ನು ನೋಡಿ ಓಟ್ ಮಾಡಿ ಅಂತ ಸರ್ ಹೇಳ್ತಾರೆ. ಖಂಡಿತ ಖಂಡಿತ ನೀವು ಏನು ಓಟ್ ಅಂತೂ ದಯವಿಟ್ಟು ಮಾಡಿ, ಏನೇ ಕಾರಣ ಇದ್ರು ಕೂಡ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಏನು ಅದೇನೋ ಒಬ್ರು ಯಾರೋ ಒಬ್ರು ಚೆನ್ನಾಗಿ ಹಾಕಿರೋ ಏನೋ, ಒಂದು ಬೆರಳಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಏನ್ ಸರ್ ಈ ಬೆರಳಲ್ಲೇ ಅಂತೆ ಏನು ಕೃಷ್ಣ ಪರಮಾತ್ಮ ಏನು ವಿಷ್ಣು ಚಕ್ರ ತಿರುಗಿಸ್ತಾ ಇದ್ದಿದ್ದು, ಗೋವರ್ಧನ ಎತ್ತಿದ್ದು ಅಷ್ಟೇ, ಗೋವರ್ಧನ ಎತ್ತಿದ್ದು. ಇದರಲ್ಲೇ ಪ್ರಜೆಗಳಿಗೆ ಈ ಬೆರಳಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಒಂದ್ ಸತಿ ಹಿಂಗ್ ಅಮ್ಕದ್ರೆ ಕಂಪ್ಲೀಟ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ. ಒಂದು ಮೆಸೇಜ್ ತಲುಪಿಸ್ತೀರಾ ನೀವು ನೋಡಿ, ಆಂಧ್ರ ಪ್ರದೇಶ ಅಲ್ಲಿ 39% ಓಟ್ ಆಗಿದೆಯಂತೆ, ಅದಾಗ್ಬಾರ್ದು. ನಮ್ಮಲ್ಲಿ ಖಂಡಿತ ಈ ಸತಿ ಒಂದ್ 89-90% ಓಟ್ ಆಗುತ್ತೆ ಅನ್ಕೊಂಡಿದೀನಿ. ದಯವಿಟ್ಟು ಎಲ್ಲರೂ ಬಂದು ಓಟ್ ಮಾಡಿ, ನೀವು ಯಾರಿಗೆ ಬೇಕಾದ್ರೂ ಓಟ್ ಮಾಡಿ, ದಯವಿಟ್ಟು ವಿಚಾರಗಳಿಗೆ ಏನೋ ಕರೆಕ್ಟ್ ಆಗಿ ಥಿಂಕ್ ಮಾಡಿ, ಏನೋ ಎಲ್ಲವನ್ನೂ ನೋಡಿ ಯೋಚನೆ ಮಾಡಿ ಓಟ್ ಮಾಡಿ. ಅಷ್ಟು ಮಾತ್ರ ಕೇಳ್ಕೊತೀನಿ. ಟ್ರೈ ಮಾಡ್ತೀವಿ ಒಬ್ಬರಿಗೆ, ನೋಡೋಣ. ಕಾರ್ತಿಕ್ ಡಿಎನ್ ಮಾಡಿ ಸರ್. ಕಾರ್ತಿಕ್ ಮಾಡಿದೀವಿ, ಆಡಿಂಗ್ ಅಂತ ಬರ್ತಾ ಇದೆ, ಬಟ್ ಯಾಕದು ಕನೆಕ್ಟ್ ಆಗ್ತಿಲ್ವೋ ಗೊತ್ತಾಗ್ತಾ ಇಲ್ಲ. ಕಾರ್ತಿಕ್ ನಿಮ್ಮನ್ನ ಆಡ್ ಮಾಡಿದೀವಿ, ಅಕ್ಸೆಪ್ಟ್ ಮಾಡಿ ಇನ್ವಿಟೇಷನ್ನ. ಅಕ್ಸೆಪ್ಟ್ ಮಾಡಿ, ಆಗ್ತಾ ಇಲ್ಲ ಅನ್ಸತ್ತೆ. ಓಕೆ, ಥ್ಯಾಂಕ್ ಯು. ಇನ್ನೇನ್ರ ಹೇಳದಿದ್ಯಾ ಸಂತೋಷ್ ಅವರೇ, ನಟೇಶ್ ಅವರೇ, ಬನ್ನಿ ನೀವು. ಇಲ್ಲ ಸರ್, ನೀವು ಮಾತ್ರ ನೀವು ಹೇಳಿದ್ರಲ್ಲ, ಎಲ್ಲರೂ ಓಟ್ ಮಾಡಿ ಹೇಳಿ ಸಂತೋಷ್ ಹೇಳು. ಇಲ್ಲ ಇಲ್ಲ, ಸೊ ಕೊನೆಯದಾಗಿ ಸರ್ ಹೇಳ್ದಾಗೆ, ಬೆಂಗಳೂರಿನಲ್ಲಿ ವಾಸಿಸ್ತಕ್ಕಂತ ಅಪಾರ್ಟ್ಮೆಂಟ್ ನಿವಾಸಿಗಳಿರ್ಬೋದು, ಐ ಟಿ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಅಂತ ಪ್ರೊಫೆಷನಲ್ಸ್ ಇರ್ಬೋದು, ಸರ್ಕಾರಿ ಕೆಲಸಗಾರರಿರ್ಬೋದು, ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರು, ದಯವಿಟ್ಟು ಇದನ್ನ ಒಂದು ಹಬ್ಬ ಅಂತ ಆಚರಿಸಿ. ಪ್ರಜಾಕೀಯದ ಹಬ್ಬ ಬಂದಿದೆ, ದಯವಿಟ್ಟು ಯುಗಾದಿ ಸಂಕ್ರಾಂತಿ ಹೆಂಗ್ ಆಚರಿಸ್ತಿರೋ ಪ್ರಜಾಕೀಯದ ಹಬ್ಬನ ಆಚರಿಸಿ, ಆಟೋ ಗುರುತಿಗೆ ಓಟ್ ಹಾಕಿ.